ಹಾಯ್ ಹಲೋ ವಿದ್ಯಾರ್ಥಿಗಳೇ, ನೀಟ್ ಎಕ್ಸಾಮ್ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ನೀಟ್ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿದಂಥ ಸಾಕಷ್ಟು ವಿದ್ಯಾರ್ಥಿಗಳು ಮನವಿ ಕೂಡ ಮಾಡಿಕೊಂಡಿದ್ದಾರೆ. ನಿಮಗೆ ಗೊತ್ತಿರೋಕ್ಕೆ ಜುಲೈ 17ರಂದು ನೀಟ್ ಎಕ್ಸಾಮ್ ನಿಗದಿ ಆಗಿದೆ, ಅದನ್ನು ಮುಂದೂಡಬೇಕು ಅಂತ ಸಾವಿರಾರು ವಿದ್ಯಾರ್ಥಿಗಳು ಆಗ್ರಹ ಮಾಡಿದ್ದಾರೆ. ನಿಮಗೆ ಗೊತ್ತಿರೋಕ್ಕೆ ಜುಲೈ 15ರಿಂದ ಆಗಸ್ಟ್ 20ರವರೆಗೆ ನೀಟ್ ಪರೀಕ್ಷೆ ದಿನದ ಸಮೀಪದಲ್ಲಿ JEE ಪರೀಕ್ಷೆ ಕೂಡ ನಿಗದಿಯಾಗಿದೆ. ನೀಟ್ ಎಕ್ಸಾಮ್ ಬರುತ್ತಲ್ಲ ಆ ಸಮೀಪದಲ್ಲೇ JEE ಎಕ್ಸಾಮ್ ಬರ್ತೈತೆ. ವಿದ್ಯಾರ್ಥಿಗಳಿಗೆ ಎರಡನ್ನೂ ಒದಗಿ ಸಹ ಬ್ಯಾಲೆನ್ಸ್ ಮಾಡೋಕ್ಕೆ ತೊಂದರೆ ಆಗುತ್ತೆ, ಅದಕ್ಕೋಸ್ಕರ ಮುಂದೂಡಿ ಅಂತೇಳಿ ಮನವಿ ಕೂಡ ಮಾಡಿದ್ದಾರೆ. ಹೀಗಾಗಿ ನಮಗೆ ಪರೀಕ್ಷೆಗೆ ಓದಲು ಅಥವಾ ಪರೀಕ್ಷೆಗೆ ತಯಾರಿಯಾಗಲು ಸಮಯ ಸಿಗೋದಿಲ್ಲ. ಈ ಎರಡೆರಡು ಎಕ್ಸಾಮ್ ಇದೆ, ಇದಕ್ಕೆ ಪ್ರಿಪೇರ್ ಆಗೋದು ಅದಕ್ಕೆ ಪ್ರಿಪೇರ್ ಆಗೋದು, ಯಾವ ರೀತಿ ನಾವು ವಿದ್ಯಾರ್ಥಿಗಳು ಪ್ರಿಪೇರ್ ಆಗಬೇಕು ಅಂತೇಳಿ ನೀಟ್ ಎಕ್ಸಾಮ್ನ ಮುಂದೂಡಿ ಅಂತೇಳಿ ಸಾಕಷ್ಟು ವಿದ್ಯಾರ್ಥಿಗಳು ಮನವಿ ಮಾಡ್ಕೊಂಡಿದ್ದಾರೆ. ನಮಗೆ ಪರೀಕ್ಷೆ ತಯಾರಿ ಮಾಡೋಕ್ಕೆ ಅಥವಾ ಓದೋದಕ್ಕೆ ಸಾಕಷ್ಟು ಕಾಲಾವಕಾಶ ಬೇಕಾಗುತ್ತೆ. ಇದನ್ನು ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಈ ರೀತಿ ನಡೆಸಿದ್ದಾರೆ. ಹೀಗಾಗಿ ಅದರಿಂದ ನೀಟ್ ಪರೀಕ್ಷೆ ಮುಂದೂಡಿಯಂತೆ ವಿದ್ಯಾರ್ಥಿಗಳು ಆನ್ಲೈನಲ್ಲಿ ಅಭಿಯಾನ ಹಮ್ಮಿಕೊಂಡಿದ್ದಾರೆ. ಅಂದರೆ ಆನ್ಲೈನಲ್ಲಿ ಕ್ಯಾಂಪೇನನ್ನು ಮಾಡ್ತಿದ್ದಾರೆ ವಿದ್ಯಾರ್ಥಿಗಳು. ನೀಟ್ ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಿ ಅಂತ ಆನ್ಲೈನಲ್ಲಿ ವಿದ್ಯಾರ್ಥಿಗಳು ಕ್ಯಾಂಪೇನ್ ಕೂಡ ಮಾಡ್ತಾಯಿದ್ದಾರೆ. ಪರೀಕ್ಷೆ ಮುಂದೂಡುವಂತೆ ಆಗ್ರಹಿಸಿ 24,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಹಿ ಮಾಡಿರುವ ಅರ್ಜಿಗೆ ಟ್ವಿಟರ್ನಲ್ಲಿ ವ್ಯಾಪಕ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. 24,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿ ಸೈನ್ ಮಾಡಿರೋದು ಬಂದ್ಬಿಟ್ಟು ಟ್ವಿಟರಲ್ಲಿ ವ್ಯಾಪಕವಾಗಿ ಪ್ರಕ್ರಿಯೆ ಬರ್ತಿದೆ. ವಿದ್ಯಾರ್ಥಿಗಳು ಟ್ವಿಟರ್ನಲ್ಲಿ ಕ್ಯಾಂಪೇನ್ ಕೂಡ ಮಾಡ್ತಿದ್ದಾರೆ. ಇದಕ್ಕೆ ಏನು ಮಾಡ್ತಾರೆ ಅಂತೇಳಿ ಸ್ವಲ್ಪ ಹೊತ್ತು ವಿದ್ಯಾರ್ಥಿಗಳು ಕಾಯ್ದು ನೋಡಬೇಕಾಗುತ್ತೆ. ಬಹುಶಃ ಇನ್ನೂ ಚೇಂಜಸ್ ಮಾಡಿದ್ರು ಮಾಡಬಹುದು, ಇಲ್ಲಾಂದ್ರೆ ಇಲ್ಲ, ಬಟ್ ಏನು ನೋಡೋಕ್ಕಾಗಲ್ಲ. ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ. ಇನ್ ಕೇಸ್ ಎನಿ ರಿಲೇಟೆಡ್ ಅಪ್ಡೇಟ್ಸ್ಗಳು ಬಂದರೆ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದೇ ರೀತಿ ಡೈಲಿ ನೀಟ್ KCET ಮತ್ತು ಎಲ್ಲ ರೀತಿಯ ವಿವಿಧ ಎಕ್ಸಾಮ್ ರಿಲೇಟೆಡ್ ಅಪ್ಡೇಟ್ಸ್ಗಳು ಚಾನಲಲ್ಲಿ ಡೈಲಿ ಕೂಡ ಬರ್ತಿರ್ತದೆ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಡೈಲಿ ವೀಡಿಯೋಸ್ ಮಾಡೋಕ್ಕೆ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ.